ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಯಾವಾಗ ಮಳೆಗಾಲ ಶುರುವಾಯಿತು ಸರ್ಕಾರ ಟೇಕ್ ಆಗಲೇಬೇಕು ಸಂಪುಟ ರಚನೆ ಖಾತೆ ಹಂಚಿಕೆ ಜಿಲ್ಲಾ ಉಸ್ತುವಾರಿ ನೇಮಕ ಕಗ್ಗಂಟು ವೀಕ್ಷಕರೇ ನಮಸ್ಕಾರ ಕಾಂಗ್ರೆಸ್ನಲ್ಲಿ ಈಗ ಒಂದು ರೀತಿ ಕಾಂಗ್ರೆಸ್ಗೆ ವಾರ ರೀತಿಯಲ್ಲಿ ರೆಡಿ ಆಗಬೇಕು ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಮಳೆಗಾಲ ಶುರುವಾಗಿದೆ ಇನ್ನು ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ತತ್ತರಿಸ್ತಾ ಇದೆ ಇಡೀ ರಾಜ್ಯದ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಸಿಕ್ಕಾಪಟೆ ಬೆಳೆ ಹಾನಿ ಆಗಿದೆ ಹಲವಾರು ಜನ ಮೃತ ಕೂಡ ಪಟ್ಟಿದ್ದಾರೆ ಸಾವನ್ನಪ್ಪಿದ್ದಾರೆ ಆದರೆ ಸರ್ಕಾರ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳಿಗೆ ಅವರ ಸರ್ಕಾರ ಈಗ ಬ್ರೇಕ್ ಹಾಕಿದೆ ಎಲ್ಲ ಕಾಮಗಾರಿಯನ್ನು ಸ್ಟಾಪ್ ಮಾಡಿ ಅಂತ ಅಂದರೆ ಉ ಸಚಿವರ ನೇಮಕ ಆದ ಮೇಲೆ ಅದು ಸಚಿವರ ಸುಪರ್ದಿಯಲ್ಲಿ ನಡೀಲಿ ಅನ್ನೋದು ಸರ್ಕಾರದ ಉದ್ದೇಶ ಹೀಗಾಗಿನೇ ಕೆಲವೊಂದಿಷ್ಟು ಯೋಜನೆಗಳಿಗೆ ಕಾಮಗಾರಿಗಳಿಗೆ ತಡೆಯನ್ನು ಕೊಡಲಾಗಿದೆ ಸಹಜವಾಗಿಯೂ ಪ್ರಕ್ರಿಯೆ ಇದು ಯಾವುದೇ ಸರ್ಕಾರ ಬಂದರೂ ಸರ್ಕಾರ ಬದಲಾವಣೆ ಆದಾಗ ಆಗುವಂಥ ಪ್ರಕ್ರಿಯೆ ಆ ಥರ ಆಗಿದೆ ಅದರಲ್ಲಿ ವಿಶೇಷವಾಗಿ ಬ್ಲೇಮ್ ಮಾಡುವಂಥದ್ದೇನು ಏನಿಲ್ಲ ಇದರಲ್ಲಿ ಬಿ ಜೆ ಪಿ ಸರ್ಕಾರ ಬಂದರೂ ಅಷ್ಟೇ ಕಾಂಗ್ರೆಸ್ ಬಂದರೂ ಅಷ್ಟೇ ಜೆ ಡಿ ಎಸ್ ಬಂದರೂ ಅಷ್ಟೇ ಇಂದಿನ ಸರ್ಕಾರದ ಯೋಜನೆಗಳಿಗೆ ಬ್ರೇಕ್ ಬಿದ್ದು ಹೊಸ ಸರ್ಕಾರ ಬಂದಾಗ ಹೊಸ ಸರ್ಕಾರದ ಯೋಜನೆಗಳು ಶುರುವಾಗುತ್ತವೆ ಇದು ಪ್ರಕ್ರಿಯೆ ಆಗಿ ಆಗುತ್ತೆ ಸೊ ಇಲ್ಲಿ ನಾವು ಮಾತಾಡಬೇಕಾಗುತ್ತೆ ಏನಪ್ಪ ಅಂದರೆ ಈಗ ಎಲ್ಲ ಕಡೆ ಮಳೆ ಬರ್ತಾ ಇದೆ ಬೆಳೆ ಹಾನಿ ಜಾನುವಾರುಗಳ ಹಾನಿ ಪ್ರಾಣಿಗಳ ಪ್ರಾಣಿಗಳ ಪ್ರಾಣಹಾನಿ ಇವೆಲ್ಲವೂ ಕೂಡ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಒಂದು ರೀತಿ ಯುದ್ಧಕ್ಕೆ ಸಜ್ಜಾಗುವಂಥ ರೀತಿಯಲ್ಲಿ ಇಡೀ ಸರ್ಕಾರ ಸಜ್ಜಾಗಬೇಕು ಬೆಂಗಳೂರು ನಮ್ಮ ಮುಂದೆ ಉದಾಹರಣೆ ಇದೆ ಬಿ ಬಿ ಎಂ ಪಿ ಯಾವ ಥರ ಅಧ್ವಾನ ಮಾಡಿಟ್ಟಿದೆ ಬೆಂಗಳೂರನ್ನ ಅಂತ ಅಂಡರ್ ಪಾಸ್ಗಳಲ್ಲಿ ನೀರಲ್ಲಿ ಸಿಡ್ಕೊಕೊಂಡು ಸತ್ತಂತಹ ಉದಾಹರಣೆಗಳು ಅವತ್ತು ಕಾಣ್ತಾ ಇದೆ ಬೆಂಗಳೂರಿನಲ್ಲಿ ಆ ಒಂದು ದುರ್ಗತಿಗೆ ಬೆಂಗಳೂರು ಬಂದು ನಿಂತ್ಕೊಂಡಿದೆ ಬಿಕಾಸ್ ಆಫ್ ಬೆಂಗಳೂರು ಉಸ್ತುವಾರಿಗಳಿಲ್ಲ ಬಿ ಬಿ ಎಂ ಪಿ ಮೇಯರ್ ಇಲ್ಲ ಕಾರ್ಪೊರೇಟರ್ಸ್ ಇಲ್ಲ ಬೆಂಗಳೂರು ಸಚಿವರಿಲ್ಲ ಹೀಗೆ ಬೆಂಗಳೂರು ಸಚಿವರು ಕಾಂಗ್ರೆಸ್ ಸರ್ಕಾರ ಈಗ ಬಂದಿದೆ ನಾಲ್ಕೈದು ದಿನ ಆಯಿತು ಆದರೆ ಈ ಹಿಂದೆ ಕೂಡ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಕೂಡ ಬೆಂಗಳೂರಿಗೆ ಒಬ್ಬ ಉಸ್ತುವಾರಿ ಇರಲಿಲ್ಲ ಸಿ ಎಮ್ ಎ ನೋಡ್ಕೊಳ್ತಾ ಇದ್ದರು ಅಷ್ಟರ ಮಟ್ಟಿಗೆ ಬೆಂಗಳೂರು ಮತ್ತು ಆಡಳಿತ ವ್ಯವಸ್ಥೆ ಹಾಳಾಗೋಗಿದೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಈ ಆಡಳಿತ ವರ್ಗಕ್ಕೆ ಚುರುಕು ಮೂಡಿಸಬೇಕು ಬೇಗ ಆಗ್ ಕೆಲಸ ಆಗಬೇಕು ಅಂದರೆ ಎಲ್ಲ ಜಿಲ್ಲೆಗಳಿಗೆ ಉಸ್ತುವಾರಿಗಳ ನೇಮಕ ಆಗಬೇಕು ಸಚಿವ ಸಂಪುಟ ವಿಸ್ತರಣೆ ಬೇಗ ಆಗಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಯಲ್ಲಿ ಈಗ ಮತ್ತೆ ಚರ್ಚೆ ಮಾಡ್ತಾ ಇದ್ದಾರೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ ಮೊದಲಿಗೆ ಸಚಿವರ ಲಿಸ್ಟ್ ಫೈನಲ್ ಆಗಬೇಕು ಈಗ ಎಂಟು ಜನ ಸಚಿವರು ಒಬ್ಬರು ಡಿ ಸಿ ಎಮ್ಮು ಒಬ್ಬರು ಸಿ ಎಮು ಒಟ್ಟು ಹತ್ತು ಇದ್ದಾವೆ ಇನ್ನು ಹದಿನ ಇನ್ನು ಇಪ್ಪತ್ತ್ನಾಲ್ಕು ಕೊಡ್ಬೋದು ಒಟ್ಟಾರೆಗೆ ಕರ್ನಾಟಕದಲ್ಲಿ ಮೂವತ್ನಾಲ್ಕು ಸಚಿವ ಅಂದರೆ ಪೋರ್ಟ್ ಪೋಲಿಯೋ ಕ್ರಿಯೇಟ್ ಮಾಡ್ಬೋದು ಸಚಿವರನ್ನಾಗಿ ಆಯ್ಕೆ ಮಾಡ್ಬೋದು ಇನ್ನು ಇಪ್ಪತ್ತ್ನಾಲ್ಕು ಇದ್ದಾವೆ ಇಪ್ಪತ್ನಾಲ್ಕರಲ್ಲಿ ಯಾವ ಜಾತಿ ಯಾವ ಸಮುದಾಯ ಯಾವ ಜಿಲ್ಲೆ ಹೀಗೆ ಪ್ರತಿಯೊಂದು ಅಂದಲ್ಲೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಸಚಿವ ಸ್ಥಳವನ್ನು ಹಂಚಿಕೆ ಮಾಡಬೇಕಾಗುತ್ತೆ ಹಿರಿಯರಿಗೆ ಮತ್ತೆ ಮಣೆ ಆಗಬೇಕಾ ಹೊಸಬ್ರಿಗೆ ಅವಕಾಶ ಕೊಡಬೇಕಾ ಹೀಗೆ ಚರ್ಚೆ ಆಗ್ತಾಯಿದೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಬಣ ಒಂದು ಸಿದ್ದರಾಮಯ್ಯ ಬಣ ಒಂದು ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಖರ್ಗೆ ಅವರ ಬಣ ಒಂದು ಸೊ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಎಮ್ ಎಲ್ ಸಿಗಳಿಗೆ ಯಾರು ಸಚಿವ ಸ್ಥಾನ ಕೊಡಬೇಕು ಎಮ್ ಎಲ್ ಎಗಳಿಗೆ ಯಾರು ಕೊಡಬೇಕು ಮಹಿಳೆಯರಿಗೆ ಯಾರು ಕೊಡಬೇಕು ಇದೆಲ್ಲವೂ ಕೂಡ ಚರ್ಚೆ ಆಗಿ ಈಗ ಮತ್ತೆ ಲಿಸ್ಟು ಹೋಗಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಚರ್ಚೆ ಮಾಡಿ ಬಹುಶಃ ಸಚಿವ ಲಿಸ್ಟನ್ನು ಅನೌನ್ಸ್ ಮಾಡಬಹುದು ಇದು ತುರ್ತಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಮತ್ತಷ್ಟು ವಿಳಂಬ ಮಾಡ್ಕೊಂಡು ಹೋದರೆ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಮ್ಯಾಂಡೇಟ್ ಏನಿದೆ ಅದಕ್ಕೆ ಅರ್ಥವೇ ಇಲ್ಲ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಈಗಲೂ ಅವಕಾಶ ಏನೋ ಕಾಲ ಮಿಂಚಿಲ್ಲ ಅವಕಾಶ ಇದೆ ಬೇಗ ಮಾಡಿದ್ರೆ ಆಯಾ ಜಿಲ್ಲೆಗಳಿಗೆ ಉಸ್ತುವಾರಿ ನೇಮಕ ಆದ ತಕ್ಷಣ ಆಡಳಿತ ಚುರುಕಾಗುತ್ತೆ ಬೇಗ ಸೊ ಮಳೆ ಆಗಿರ್ಬೋದು ಹಾನಿ ಆಗಿರ್ಬೋದು ಎಲ್ಲವೂ ಕೂಡ ಅಂದರೆ ಆಡಳಿತ ಆಡಳಿತ ವರ್ಗ ಬೇಗ ಬೇಗ ಚುರುಕಾದಷ್ಟು ಕೆಲಸಗಳು ಪ್ರಗತಿಯಾಗುತ್ತೆ ಡೆವಲಪ್ಮೆಂಟು ಮತ್ತು ಜನರಿಗೆ ಏನು ಬೇಕೋ ಕೆಲಸಗಳು ಅದು ಬೇಗ ಆಗುತ್ತೆ ಅದಕ್ಕೆ ಸರ್ಕಾರ ಇರಬೇಕು ಸರ್ಕಾರ ಇರಬೇಕು ಅಂದರೆ ಎಲ್ಲ ಇಲಾಖೆಗಳಲ್ಲಿ ಸಚಿವರು ಇರಬೇಕಾದ ಅನಿವಾರ್ಯತೆ ಇರುತ್ತೆ ಸೊ ಆ ಒಂದು ಕೆಲಸವನ್ನು ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡಬೇಕಾಗಿದೆ ನೋಡೋಣ ದೆಹಲಿಯಲ್ಲಿ ಚರ್ಚೆ ಆಗ್ತಾಯಿದೆ ಏನು ಯಾರಿಗೆ ಲಕ್ಕಿದೆ ಯಾರು ಸಚಿವರಾಗ್ತಾರೆ ಯಾರಿಗೆ ಯಾವ ಖಾತೆ ಸಿಗುತ್ತೆ ಬಹುಶಃ ನಾಳೆ ಒಳಗಡೆ ಫೈನಲ್ ಆಗ್ಬೋದು ನೋಡೋಣ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಇಷ್ಟೊತ್ತಿಗಾಗಲೇ ಕಾಂಗ್ರೆಸ್ ತನ್ನ ಸಚಿವರನ್ನು ನೇಮಕ ಮಾಡಬೇಕಾಗಿತ್ತ ಈಗ ಎಂಟು ಜನ ಪ್ಲಸ್ ಎರಡು ಹತ್ತು ಜನ ಇದ್ದಾರೆ ಇನ್ನೂ ಇಪ್ಪತ್ನಾಲ್ಕು ಜನ ಖಾಲಿ ಇದ್ದಾರೆ ಇಪ್ಪತ್ತ್ನಾಲ್ಕು ಜನರನ್ನು ಒಂದೇ ಬಾರಿಗೆ ಆಯ್ಕೆ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಪೂರಕವಾಗಿರುತ್ತಾ ರಾಜ್ಯದ ಅಭಿವೃದ್ಧಿಗೂ ಕೂಡ ಸಹಕಾರಿಯಾಗುತ್ತಾ ಅಂತ ಅನಿಸುತ್ತಾ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ